ಇವರ ಪರಿಚಯ ಮಾಡುವರು ರಶ್ಮಿ ಸನಿಲ್ ಶಾಂತಕ್ಕನ ಪರಿಚಯದ ವ್ಯಾಸ ಎಷ್ಟು ದೊಡ್ಡದು ಪರಿಧಿ ಎಷ್ಟು ದೊಡ್ಡದು ವ್ಯಾಸ ಅಲ್ಲ ಪರಿಧಿ ಬಹಳ ದೊಡ್ಡದು ಇಡೀ ಕರ್ನಾಟಕವನ್ನು ಅವರು ವ್ಯಾಪಿಸಿಕೊಂಡಿದ್ದಾರೆ ಶಾಂತಕ್ಕ ಬಹುಮುಖ ಪ್ರತಿಭಾ ಪ್ರಶಸ್ತಿಯನ್ನು ಪಡೆಯುತ್ತಿರುವಂತಹ ಎಚ್ ಭೀಮರಾವ್ ವಾಷರ್ ಕೋಡಿಹಾಲ ಇವರು ಗಾಯಕ ಕವಿ ಕಥೆಗಾರ ಸಂಘಟಕ ಚಿತ್ರ ನಿರ್ದೇಶಕ ಕಿರುಚಿತ್ರ ನಿರ್ಮಾಪಕ ಚಲನಚಿತ್ರ ನಿರ್ದೇಶಕ ಜ್ಯೋತಿಷಿ ಚಿತ್ರನಟ ಒಟ್ಟಾರೆ ಹೇಳುವುದಾದರೆ ಬಹುಮುಖ ಪ್ರತಿಭೆ ಇವರಿಗೆ ಐದು ಸಾಹಿತ್ಯ ಕೃತಿಗಳು ಕೃತಿಗಳನ್ನು ಇವರು ಬರೆದಿದ್ದಾರೆ ಹಾಗೆಯೇ ಇವರ ಗಾಯನದಲ್ಲಿ ಹಾಗೂ ಸಾಹಿತ್ಯದಲ್ಲಿ ಹಲವಾರು ವಿ ಸಿ ಡಿಗಳು ಹಾಗೂ ಡಿವಿಡಿಗಳು ಮೂಡಿಬಂದಿವೆ ಮೂರು ಭಕ್ತಿ ಗೀತೆಗಳು ಒಂದು ಭಾವಗೀತೆ ಮೂರು ಮ್ಯೂಸಿಕ್ ಆಲ್ಬಮ್ ಮೂರು ಕಿರುಚಿತ್ರ ಎರಡು ಚಲನಚಿತ್ರ ಹಾಗೂ ಒಂದು ಸಾಕ್ಷ್ಯಚಿತ್ರ ಕೂಡ ಬಿಡುಗಡೆಯಾಗಿದೆ ಇವರ ಜೊತೆ ಪ್ರಸಿದ್ಧ ಗಾಯಕರಾದ ಛಾಯಾ ಅನುರಾಧ ಭಟ್ ನಂದಿತಾ ಅಜಯ್ ವಾರಿಯರ್ ಶ್ರೀನಿವಾಸ್ ಅಲ್ಲದೆ ಇವರ ಸಹೋದರರಾದ ನಾಗೇಶ್ ವಾಸ್ಟರ್ ಮತ್ತು ವಿಟಲ್ ವಾಸ್ಟರ್ ಹಾಡಿರುತ್ತಾರೆ ಎರಡು ಸಾವಿರದ ಹದಿನೈದರಲ್ಲಿ ಅಂತಾರಾಷ್ಟ್ರೀಯ ಸಂಸ್ಥೆಯಾದ ಜೆಸಿಐ ಸುಳ್ಯ ಪಯಸ್ವಿನಿ ಘಟಕದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುತ್ತಾರೆ ಆಕಾಶವಾಣಿಯಲ್ಲಿ ಇವರ ಕವನ ವಾಚನ ಮತ್ತು ಗೀತೆಗಳು ಸಂಗೀತದೊಂದಿಗೆ ಪ್ರಸಾರವಾಗಿವೆ ಹತ್ತು ವರ್ಷದ ಹಿಂದೆ ಸ್ಥಾಪಿಸಿದ ಚಂದನ ಸಾಹಿತ್ಯ ವೇದಿಕೆಯ ಸಂಘಟನೆಯನ್ನು ನಡೆಸಿಕೊಂಡು ಬರುತ್ತಿದ್ದಾರೆ ಈ ಸಂಸ್ಥೆಯಿಂದ ಸುಮಾರು ನೂರೈವತ್ತಕ್ಕೂ ಹೆಚ್ಚು ಅಧಿಕ ವಿವಿಧ ಪ್ರಶಸ್ ಸಾಧಕರಿಗೆ ಪ್ರಶಸ್ತಿಗಳನ್ನು ನೀಡಿ ಸನ್ಮಾನವನ್ನು ಮಾಡಿ ಗೌರವಿಸಿದ್ದಾರೆ ಚಂದನ ಚಾನಲ್ನಲ್ಲಿ ಬೆಳಿಗ್ಗೆ ಪ್ರಸಾರವಾಗುವ ಬೆಳಗು ಕಾರ್ಯಕ್ರಮದಲ್ಲಿ ಇವರ ಸಂದರ್ಶನ ಕಾರ್ಯಕ್ರಮ ಎಪ್ಪತ್ತೇಳು ದೇಶಗಳಲ್ಲಿ ಏಕಕಾಲದಲ್ಲಿ ಪ್ರಸಾರವಾಗಿವೆ ಇವರ ಸಾಹಿತ್ಯ ಚಿತ್ತಾರದ ಖೌದಿ ಐವತ್ತು ಕಥಾ ಸಂಕಲನ ಪುಸ್ತಕಗಳನ್ನು ತಟ್ ಅಂತ ಹೇಳಿ ಕಾರ್ಯಕ್ರಮದಲ್ಲಿ ಬಹುಮಾನವಾಗಿ ನೀಡಿರುತ್ತಾರೆ ಇವರು ನಿರ್ದೇಶನ ಮಾಡಿದ ಅನುಮಾನ ಕಿರುಚಿತ್ರ ಯೂಟ್ಯೂಬ್ನಲ್ಲಿ ಐವತ್ತು ಲಕ್ಷ ಐದು ಲಕ್ಷಕ್ಕೂ ಹೆಚ್ಚು ಅಧಿಕ ಜನ ನೋಡಿ ಪ್ರೋತ್ಸಾಹಿಸಿರುತ್ತಾರೆ ಇವರು ಒಟ್ಟು ಮೂರು ರಾಜ್ಯ ಪ್ರಶಸ್ತಿ ಹನ್ನೊಂದು ರಾಜ್ಯ ಪ್ರಶಸ್ತಿ ಮೂರು ಜಿಲ್ಲಾ ಪ್ರಶಸ್ತಿ ಹಾಗೂ ನೂರೈವತ್ತಕ್ಕೂ ಅಧಿಕ ಸನ್ಮಾನಗಳನ್ನು ಪಡೆದಿರುತ್ತಾರೆ ಇನ್ನೂರಕ್ಕೂ ಅಧಿಕ ಕವಿಗೋಷ್ಠಿಗಳಲ್ಲಿ ಭಾಗವಹಿಸಿರುತ್ತಾರೆ ಸತತವಾಗಿ ಹತ್ತು ವರ್ಷಗಳಿಂದಲೂ ಮಡಿಕೇರಿ ದಸರಾ ಬಹುಗೋಷ್ಠ ಬಹುಗೋಷ್ ಬಹುಭಾಷಾ ಕವಿಗೋಷ್ಠಿಯಲ್ಲಿ ಮರಾಠಿ ಕವನ ವಾಚನ ಮಾಡುತ್ತಾ ಬಂದಿರುತ್ತಾರೆ ಇವರಿಗೆ ರವೀಂದ್ರನಾಥ ಟಾಗೋರ್ ರಾಷ್ಟ್ರ ಪ್ರಶಸ್ತಿ ರಾಷ್ಟ್ರಕವಿ ಕುವೆಂಪು ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಭೂಷಣ ಪ್ರಶಸ್ತಿ ಬಸವಚೇತನ ಪ್ರಶಸ್ತಿ ಇನ್ನೂ ಹಲವಾರು ಪ್ರಶಸ್ತಿಗಳು ಬಂದಿವೆ ಇವರು ಸೇವೆ ಸಲ್ಲಿಸುತ್ತಿರುವ ಸಂಘ ಸಂಸ್ಥೆಗಳು ಚಂದನ ಸಾಹಿತ್ಯ ವೇದಿಕೆ ಸುಳ್ಯ ಇದರ ಅಧ್ಯಕ್ಷರಾಗಿರುತ್ತಾರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಂಸ್ಕೃತಿಕ ಮತ್ತು ಕಲಾ ಸಂಘ ಸುಳ್ಯ ಇದರ ಅಧ್ಯಕ್ಷರಾಗಿರುತ್ತಾರೆ ಮಾನವರು ಸಹೋದರರು ಸೌಹಾರ್ದ ವೇದಿಕೆ ದಕ್ಷಿಣ ಕನ್ನಡ ಜಿಲ್ಲೆ ಇದರ ಕಾರ್ಯಾಧ್ಯಕ್ಷರಾಗಿರುತ್ತಾರೆ ಅಖಿಲ ಕರ್ನಾಟಕ ಗೋಂದಳಿ ಸಮಾಜ ವಲಯಾಧ್ಯಕ್ಷರಾಗಿರುತ್ತಾರೆ ಜೆಸಿಐ ಸುಳ್ಯ ಪಯಸ್ವಿನಿ ಇದರ ಪೂರ್ವಾಧ್ಯಕ್ಷರಾಗಿರುತ್ತಾರೆ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ ಬೆಂಗಳೂರು ಇದರ ಅಜೀವ ಸದಸ್ಯರೂ ಆಗಿರುತ್ತಾರೆ ಹಾಗೆಯೇ ಕವಿ ವೃಕ್ಷ ಸಾಹಿತ್ಯ ಬಳಗ ದಕ್ಷಿಣ ಕನ್ನಡ ಜಿಲ್ಲೆಯ ಗೌರವಾಧ್ಯಕ್ಷರು ಕೂಡ ಆಗಿದ್ದಾರೆ ಅಮರೇಶ್ವರ ಮಹಾತ್ಮೆ ಚಲನಚಿತ್ರ ಸಾಹಸಿ ಮಕ್ಕಳು ಚಲನಚಿತ್ರ ಲುಂಗಿ ಚಲನಚಿತ್ರ ಪೇಪರ್ ದೋಣಿ ಕೋಡಿಹಾಳ ಚಿತ್ತಾರದ ಕೌದಿ ಗಿಲ್ಕಿ ಮತ್ತು ಪರಿವರ್ತನೆ ಚಿತ್ರಗಳಲ್ಲಿ ಪೋಷಕ ನಟನಾಗಿ ನಟಿಸಿರುತ್ತಾರೆ ಪರಿವರ್ತನೆ ಕೋಡಿಹಾಳ ಚಿತ್ತಾರದ ಕೌತಿ ಮತ್ತು ಅನುಮಾನ ಚಿತ್ರಗಳನ್ನು ನಿರ್ದೇಶನ ಮಾಡಿರುತ್ತಾರೆ ಹಾಗೆ ಮಡಿಕೇರ ಮಡಿಕೇರಿ ದಸರಾ ಕವಿಗೋಷ್ಠಿಯಲ್ಲಿ ಸತತ ಹತ್ತು ವರ್ಷಗಳಿಂದ ಕವನ ವಾಚನವನ್ನು ಮಾಡಿರುತ್ತಾರೆ ಇವರಿಗೆ ನಮ್ಮ ಪರವಾಗಿ ಹಾರ್ದಿಕ ಅಭಿನಂದನೆಗಳು ಅಭಿನಂದನೆಗಳು ರಶ್ಮಿ ಸನ್ನಿಲ್ ಅವರಿಗೆ ಶ್ರೀಯುತರನ್ನು ಸ್ವಾಮೀಜಿ ಮತ್ತು ಅಸ್ರಣ್ಣರು ಜಂಟಿಯಾಗಿ ಸ್ವಾಮೀಜಿಗಳು ಮತ್ತು ಶ್ರೀ ಭೀಮರಾವ್ ವಾಸ್ಕರ್ ಅವರನ್ನು ನ್ಯಾಯಮೂರ್ತಿಗಳು ಶಲ್ಯಾಚ್ಛಾದನ ಮಾಡಿ ಗೌರವಿಸ್ತಾ ಇದ್ದಾರೆ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಅವರಿಗೆ ಬೆಂಬಲ ನೀಡ್ತಾ ಇದ್ದಾರೆ ಸನ್ಮಾನ ಪತ್ರ ಸ್ಮರಣಿಕೆ ನೀಡಿ ಬಹುಮುಖ ಪ್ರತಿಭೆಯ ಶ್ರೀ ಭೀಮರಾವ್ ವಾಸ್ಕರ್ ಇವರದು ಭೀಮ ಪ್ರತಿಭೆ ಇವರ ಪ್ರತಿಭೆ ಭೀಮ ಪ್ರತಿಭೆ ನಿಮ್ಮ ಕರತಾಡನ ನಿಮ್ಮೆಲ್ಲರ ಕರತಾಡನ ಇದಕ್ಕೆ ನೇಪಥ್ಯದ ಸದ್ದನ್ನು ನೀಡಲಿ ಶ್ರೀ ಭೀಮರಾವ್ ಭಾಸ್ಕರ್ ಅವರನ್ನು ಗೌರವಿಸುವುದರ ಮೂಲಕ ನಾವು ಕೃತಾರ್ಥರಾಗಿದ್ದೇವೆ ಮುಂದಿನ ಸರದಿ ಶ್ರೀ ಪಿವಿ ವಿ ಪ್ರದೀಪ್ ಕುಮಾರ್ ಶ್ರೀ ಪಿ ವಿ ಪ್ರದೀಪ್ ಕುಮಾರ್ ಅವರು ಕಾದಂಬರಿಗಾರರು